ದ್ವಂದ್ವದಲ್ಲಿದ್ದೀನಿ. ದ್ವಂದ್ವ ಟ್ರೈಲರ್ ರಿಲೀಸ್ ನೋಡಿದ್ರಿ, ನನ್ಮಟ್ಟಿಗೆ ಚೆನ್ನಾಗಿ ಬಂದಿದೆ. ಇನ್ನು ನಿಮ್ಮ ಹಾರೈಕೆಗಳು. ಎಕ್ಸ್ಪೀರಿಯನ್ಸ್ ಅಂದ್ರೆ ಹೊಸಬ್ರ ಜೊತೆ ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸು. ಹೊಸಬ್ರು ಅನ್ನೋದಕ್ಕಿಂತ ಕ್ಯಾರೆಕ್ಟರ್ಗಳೆಲ್ಲ ತುಂಬಾ ಚೆನ್ನಾಗಿತ್ತು, ಇಂಟ್ರೆಸ್ಟಿಂಗ್ ಆಗಿತ್ತು. ಮೇಕಿಂಗ್ ಅನ್ನೋದ್ರ ಬಗ್ಗೆ ಖುಷಿಯಿಂದ ಎಲ್ಲ ಕೆಲಸ ಮಾಡ್ತಾ ಇದ್ರು. ಆ ಖುಷಿ ತುಂಬಾ ವರ್ಷದಿಂದ ಸಿನಿಮಾದಲ್ಲಿ ಇದ್ದವನಿಗೆ ನನಗೂ ಖುಷಿ ತಂದುಕೊಟ್ಟಿತ್ತು. ಸೊ ಇದನ್ ಬಿಟ್ಟು ಕತೆ ಕಿತೆ ನಾನ್ ಹೇಳೋದಿಲ್ಲ, ಅದಕ್ಕಾಗಿ ಅದರದೇ ಆದಂತ ಡೈರೆಕ್ಟರ್ ಇದಾರೆ, ಅವರೇ ಎಲ್ಲ ಹೇಳ್ಕೊತಾರೆ. ಸೊ ನಾನ್ ಇಲ್ಲಿಗೆ ನನ್ನ ಮಾತನ್ನ ಮುಗಿಸ್ತೀನಿ. ನಮಸ್ಕಾರ. ನಿಮ್ಮ ಪಾತ್ರದ ಬಗ್ಗೆ? ನನ್ನ ಪಾತ್ರ ಒಂಥರ ಜಟಿಲವಾದ ದ್ವಂದ್ವದಲ್ಲಿರೋ ಪಾತ್ರ. ಒಬ್ಬ ಮಿನಿಸ್ಟರ್ ಹೌದು, ಒಬ್ಬ ಸಮಾಜಮುಖಿಯೂ ಹೌದು. ಸೊ ಎಲ್ಲದರ ಮಧ್ಯದಲ್ಲೂ ಬದುಕು, ರಾಜಕೀಯ ಜೀವನ, ಕನ್ಫ್ಯೂಷನ್ ಮೇಕಿಂಗ್ ಎಲ್ಲದೂ ಇದೆ ಕ್ಯಾರೆಕ್ಟರ್ ಅಲ್ಲಿ. ಆ ತರದ ಒಂದು ರೆಪ್ರೆಸೆಂಟ್ ಮಾಡೋ ಕ್ಯಾರೆಕ್ಟರ್ಗೆ ನಾನು ಸ್ವಲ್ಪ ಜೀವ ತುಂಬಿದ್ದೀನಿ ಅಂತ ಅನ್ಕೋತೀನಿ. ಇದು ನನ್ನ ಕ್ಯಾರೆಕ್ಟರ್. ಥ್ಯಾಂಕ್ ಯು. ನಮಸ್ಕಾರ ಎಲ್ಲರಿಗೂ. ಸಿನಿಮಾ ಅದೇ ಸಿನಿಮಾ ರಿಲೀಸ್ ರೆಡಿ ಆಗಿದೆ. ಈ ಸಿನಿಮಾ ಏನು ಗೆಲ್ಲಿ ಅಂತ ಅನ್ನೋಂಥದ್ದು ನನ್ನ ಹಾರೈಕೆ. ಯಾಕಂದ್ರೆ ಒಂದು ಹೊಸ ಡೈರೆಕ್ಟರ್, ಹೊಸ ಪ್ರೊಡ್ಯೂಸರ್ ನಮ್ಮ ಇಂಡಸ್ಟ್ರಿಗೆ ಇಂಟ್ರೊಡ್ಯೂಸ್ ಆಗ್ತಾ ಇದ್ದಾರೆ. ಒಂದು ವಿಭಿನ್ನವಾಗಿರೋಂತ ಕಥೆನ ಮಾಡ್ಕೊಂಡಿದ್ದಾರೆ ಡೈರೆಕ್ಟರ್. ಎಲ್ಲರೂ ಯಾವಾಗ್ಲೂ ಹೇಳ್ತೀವಿ ನಾವು ಬೇರೆ ತರ ಸಿನಿಮಾ ಅಂತ, ಬಟ್ ಈ ಸಿನಿಮಾ ಟ್ರೈಲರ್ ನೋಡಿದ್ರೆ ಗೊತ್ತಾಗತ್ತೆ ಏನೋ ಏನೋ ಮೊದ್ಲಿಂದ ಕೊನೆ ತನಕ ಏನ್ ನಡೆಯತ್ತೆ ಅನ್ನೋ ಅಂತ ಒಂದು ಕುತೂಹಲನ ಕಾದಿಟ್ಕೊಂಡು ಹೋಗೋ ಅಂತ ಒಂದ್ ಸಿನಿಮಾ. ನಾನ್ ಇದ್ರಲ್ಲಿ ದಿನೇಶ್ ಸರ್ ಮಗಳ ಕ್ಯಾರೆಕ್ಟರ್ ಮಾಡಿದೀನಿ. ಸೊ ಹೇಳ್ಬೋದಾಗಿತ್ತಲ್ವ? ಓಕೆ. ಸೊ ಮಗಳ ಕ್ಯಾರೆಕ್ಟರ್ ಮಾಡಿದೀನಿ. ಜಾಸ್ತಿ ಏನು ಸಿನಿಮಾ ನಾವ್ ಯಾರು ಏನಾದ್ರು ಒಂದ್ ಸ್ಟೋರಿ ಲೈನ್ ಹೇಳಿದ್ವಿ ಅಂತಂದ್ರು ಸಿನಿಮಾದು ಏನೋ ಅದ್ರದ್ದು ಮಜಾ ಹೊರಟೋಗತ್ತೆ ಅಂತ ಅನ್ಸುತ್ತೆ ನನ್ಗೆ. ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್, ವಾಸ್ ರಿಯಲಿ ಗುಡ್. ಆಲ್ ದ ವೆರಿ ಬೆಸ್ಟ್ ನನ್ಗೆ, ಟೀಮ್ಗೆ, ಎಲ್ಲರಿಗೂ. ಥ್ಯಾಂಕ್ ಯು. ಇವ್ರ ಮಗಳಾಗಿರ್ತೀನಿ, ಇವ್ರ ದೊಡ್ಡ ಏನೋ ದೊಡ್ಡ ರಾಜಕೀಯ ಲೀಡರ್ ಆಗಿರ್ತಾರೆ ಅವ್ರ ಮಗಳು, ಅವರ ಉತ್ತರಾಧಿಕಾರಿ ಅಂತ ಒಬ್ರು ಯಾರು ಬೇಕು ಅಂತ ಅಂದಾಗ ಅದ್ರಲ್ಲಿ ನಾನು ಕಾಣಿಸ್ಕೊತೀನಿ. ಹಾ, ಮರಿ ಲೀಡರ್ ಪುಡಾರಿ ಅಲ್ಲ. ತಿಲಕ್ ದೂರ್ ಅಂದು ಕಾಂಬಿನೇಷನ್ ಇಟ್ಟಿಲ್ಲ ಡೈರೆಕ್ಟರು. ಅಯ್ಯೋ, ನಿಮ್ಗೇನ್ ಬೇಜಾರು? ಆಯ್ತು, ಮಾಡೋಣ ಬಿಡಿ ನೆಕ್ಸ್ಟ್ ಮೂವಿ. ಓಕೆ, ಥ್ಯಾಂಕ್ ಯು. ತೆರಳಿಕೆ ರಿಲೀಸ್ ರೆಡಿ ಆಗಿದೆ, ಏನ್ ಹೇಳ್ತೀರಾ? ಸೊ ಇವಾಗ ಫೈನಲಿ 22ನೇ ತಾರೀಕು ಬರ್ತಾ ಇದೆ ಸಿನಿಮಾ. ಅಂಡ್ ನನ್ ಡೆಬ್ಯೂ ಸಿನಿಮಾ ಆಗಿರೋದ್ರಿಂದ ನಾನು ತುಂಬಾನೇ ಖುಷಿಯಾಗಿದ್ದೀನಿ ಅಂಡ್ ತುಂಬಾನೇ ಎಕ್ಸೈಟೆಡ್ ಆಗಿದ್ದೀನಿ, ತುಂಬಾನೇ ನರ್ವಸ್ ಆಗಿದ್ದೀನಿ, ಎಲ್ಲ ಎಮೋಷನ್ಸ್ ಆಲ್ ಟುಗೆದರ್ ಇದೆ. ಸೊ ನನಗಂತೂ ತುಂಬಾನೇ ಇಷ್ಟ ಆಯ್ತು ನನ್ ಮೂವಿ ನೋಡಿದಾಗ. ಆಲ್ ಟುಗೆದರ್ ತುಂಬಾ ಚೆನ್ನಾಗಿದೆ, ಬಿಕಾಸ್ ನನ್ ಬೇರೆ 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 ಟ್ರ್ಯಾಕ್ ಇರೋದ್ರಿಂದ ನೋಡಕ್ಕೂ ತುಂಬಾ ಚೆನ್ನಾಗಿದೆ, ಅಂದ್ರೆ ಬೋರಿಂಗ್ ಅನ್ಸಲ್ಲ. ಸೊ ಐ ಫೀಲ್ ಎಲ್ರೂ ಥಿಯೇಟರ್ಗೆ ಹೋದ್ರೆ ಡಿಸಪಾಯಿಂಟ್ ಅಂತೂ ಆಗಲ್ಲ. ಸೊ ಐ ರಿಯಲಿ ಹೋಪ್ ಅಂದ್ರೆ ಸಿನಿಮಾಗ್ ಹೋಗಿ ನೋಡಿ ನಮ್ ಸಿನಿಮಾನ ಸಪೋರ್ಟ್ ಮಾಡ್ತಾರೆ ಅಂತ ಅನ್ಕೋತಾ ಇದ್ದೀನಿ. ಪಾತ್ರದ ಬಗ್ಗೆ ಹೇಳೋದಾದ್ರೆ,
ಸೊ ನನ್ನ ಪಾತ್ರ ಒಂದು ಹೈಪರ್ ಥೈಮೇಷಿಯಾ ಅನ್ನೋ ಒಂದು ಕಂಡೀಷನ್ ಇರುವಂತ ಹುಡುಗಿ. ಸೊ ಈ ಒಂದು ಕಂಡೀಷನ್ ಹೇಗೆ ಅಂದ್ರೆ, ಅವಳಿಗೆ ಏನೇ ನೋಡಿದ್ರು ಅವಳ ಮೆಮರಿ ಎಲ್ಲ ಉಳ್ಕೊಡುತ್ತೆ. ಅಂದ್ರೆ ಒಂದ್ ಯಾವ್ದೇ ಎಕ್ಸಾಮ್ ಆಗಿದ್ರು ಅವಳು ಟ್ರ್ಯಾಕ್ ಮಾಡ್ಬೋದು. ಅಂಡ್ ಇದು ಆಕ್ಚುಲಿ ನಿಜವಾದ ರಿಯಲ್ ಲೈಫ್ ಅಲ್ಲಿ ಇರೋಂತ ಕಂಡೀಷನ್, ಇಟ್ಸ್ ನಾಟ್ ಸುಮ್ನೆ ಒಂದ್ ಮಾಡಿರೋದಲ್ಲ. ಇದು ನಿಜವಾಗ್ಲೂ ಜಗತ್ತಲ್ಲಿ ಇರ್ತಾರೆ ಈ ತರ ಜನಗಳು. ಸೊ ಏನಂದ್ರೆ, ಅವಳ ಲೈಫ್ ಅಲ್ಲಿ ಏನೇ ಇನ್ಸಿಡೆಂಟ್ ಆಗಿದ್ರು ಅವಳ ನೆನಪಲ್ಲೇ ಉಳ್ಕೊಳ್ಳುತ್ತೆ. ಅದನ್ನ ಈ ಕಂಡೀಷನ್ ಹಿಡ್ಕೊಂಡು ಎಲ್ರೂ ಅದನ್ನ ಯಾವ ತರ ಯೂಸ್ ಮಾಡ್ಕೋತಾ ಇದಾರೆ, ಇಲ್ಲ ಮಿಸ್ಯೂಸ್ ಮಾಡ್ಕೋತಾ ಇದಾರೆ. ಸೊ ಅದ್ರ ಬಗ್ಗೆ ನಿಮ್ಗೆ ಗೊತ್ತಾಗುತ್ತೆ ಮೂವಿಯಲ್ಲಿ. ಅಂಡ್ ನನ್ ಪಾತ್ರ ಇಟ್ಸ್ ವೆರಿ ಇನ್ನೋಸೆಂಟ್. ಅವಳಿಗೆ ಇದು ಈ ಕಂಡೀಷನ್ ಇದ್ರೂ ಕೂಡ ಇದನ್ನ ಯಾವ ತರ ಒಳ್ಳೇದಕ್ಕೆ ಯೂಸ್ ಮಾಡ್ಕೋಬೇಕು ಅಂತ ಅವಳಿಗೆ ಗೊತ್ತಿಲ್ಲ. ಸೊ ಯಾ, ಸೊ ದಟ್ ಇಸ್ ಅಬೌಟ್ ಮೈ ಕ್ಯಾರೆಕ್ಟರ್. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ತುಂಬಾನೇ ಖುಷಿ ಕೊಡುತ್ತೆ ಒಂದು ಹೊಸ ಸಿನಿಮಾ ರಿಲೀಸ್ ಗಡಿ ಆಗಿದೆ ಅಂದ್ರೆ. ಐ ವಾಂಟ್ ಟು ಕಂಗ್ರಾಚುಲೇಟ್ ನಮ್ಮ ಇಡೀ ಟೀಮ್, ಭರತ್ ಡೈರೆಕ್ಟರ್ ಅಂಡ್ ನಮ್ಮ ಪ್ರೊಡ್ಯೂಸರ್ ಪ್ರದೀಪ್ ಅವರಾಗಿರ್ಲಿ. ಯಾಕಂದ್ರೆ ಸಿನಿಮಾ ಮಾಡೋದು ಎಷ್ಟು ಕಷ್ಟ ನಮ್ಗೆ ಚೆನ್ನಾಗಿ ಗೊತ್ತು. ಅದನ್ನ ಈ ಮಟ್ಟ ತಂದು ನಿಲ್ಸೋದು ಹ್ಯಾಟ್ಸ್ ಆಫ್ ಟು ದೆಮ್. ತುಂಬಾನೇ ಕಷ್ಟಪಟ್ಟಿದ್ದಾರೆ, ಅವ್ರಿಗೆ ಒಳ್ಳೇದಾಗ್ಲಿ. ನನ್ನ ಪಾತ್ರದ ಬಗ್ಗೆ ಹೇಳಬೇಕು ಅಂತಂದ್ರೆ, ದ್ವಂದ್ವ ಅನ್ನೋ ಟೈಟ್ಲ್ ಅಲ್ಲೇ ಇದೆ. ಪ್ರತಿಯೊಬ್ಬ ವ್ಯಕ್ತಿಯನ್ನು ಎಲ್ಲೂ ಎರಡು ಇರುತ್ತೆ, ಒಳ್ಳೇದು ಇರುತ್ತೆ, ಕೆಟ್ಟದ್ದು ಇರುತ್ತೆ. ಸೊ ಈ ಸಿನಿಮಾದಲ್ಲಿ ನನ್ನನ್ನು ಒಳ್ಳೆಯವನಾಗೂ ನೋಡಬಹುದು, ಕೆಟ್ಟವನಾಗೂ ನೋಡಬಹುದು. ಸೊ ಐ ಆಮ್ ಎಕ್ಸೈಟೆಡ್. ಸರ್ ಹೇಳಿದಾಗ್ಲೆ ಎಲ್ಲ ಒಂದು ಅಂಶಗಳು ಇರುವಂತ ಒಂದು ಕತೆ ಇದು. ಪೊಲಿಟಿಕಲ್ ಡ್ರಾಮಾ ಆಗಿರ್ಬೋದು, ಸೈಫೈ ಆಗಿರ್ಬೋದು, ಎಲ್ಲ ಒಂದು ಎಲಿಮೆಂಟ್ಸ್ ನ ಇಟ್ಕೊಂಡು ಒಂದು ಅದ್ಭುತವಾದಂತ ಒಂದು ಕತೆ ಮಾಡೋದು ದೊಡ್ಡ ವಿಚಾರ. ಅದನ್ನ ಮಾಡಿ ಇವತ್ತು ಈ ಮಟ್ಟಕ್ಕೆ ರಿಲೀಸ್ ರೆಡಿ ಮಾಡಿದ್ರೆ ಐ ಆಮ್ ವೆರಿ ವೆರಿ ಹ್ಯಾಪಿ. ಯಾಕಂದ್ರೆ ಫಸ್ಟ್ ಡೇ ಅವ್ರ ಕತೆ ಹೇಳಿದಾಗ ಇವರು ಫಸ್ಟ್ ಟೈಮ್ ಡೈರೆಕ್ಷನ್ ಮಾಡ್ತಾ ಇದಾರೆ, ಈ ತರ ಒಂದು ಸಬ್ಜೆಕ್ಟ್ ನ ಹ್ಯಾಂಡಲ್ ಮಾಡಕ್ ಆಗುತ್ತೆ ಇನ್ನೊಂದು ಡೌಟ್ ಇತ್ತು. ಬಟ್ ನಾನು ಸಿನಿಮಾ ನೋಡಿದೀನಿ ಅಂಡ್ ಐ ಆಮ್ ವೆರಿ ವೆರಿ ಸ್ಯಾಟಿಸ್ಫೈಡ್. ನೀವು 22 ತಾರೀಕು ಸಿನಿಮಾ ನೋಡ್ತೀರಾ, ನಿಮ್ಮ ಪ್ರೀತಿ ನಿಮ್ಮ ಸಪೋರ್ಟ್ ನಮ್ಮ ಮನೆಯಲ್ಲಿ ಅಂತ ಕೇಳ್ಕೊತೀನಿ. ಆಕ್ಚುಲಿ 6-8 ವರ್ಷದ ಕನಸು, ಇವತ್ತಿಗೆ ಕೂತೀನಿ ಅಂದ್ರೆ ಏನ್ ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಸೊ ಒಂದ್ ಹಾನೆಸ್ಟ್ ಪ್ರಯತ್ನ ಮಾಡಿದೀವಿ. ನಾನ್ ನೋಡಿದೀನಿ ಸಿನಿಮಾನ ಆಸ್ ಅನ್ ಆಡಿಯನ್ಸ್, ನನಗಿಷ್ಟ ಆಯ್ತು, ನಿಮ್ಗೆಲ್ಲರಿಗೂ ಇಷ್ಟ ಆಗತ್ತೆ ಅಂತ ಅನ್ಕೊಳ್ತೀನಿ. ದಯವಿಟ್ಟು 22 ತಾರೀಕು ಬಂದು ಸಿನಿಮಾ ನೋಡಿ ಎಲ್ಲಾರು ಬ್ಲೆಸ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಸರ್, ಪ್ರೈಮರಿ ಏನಂದ್ರೆ ಇದು ಒಂದೇ ದಿವಸದಲ್ಲಿ ನಡೆಯೋ ಕತೆ. ಬೆಳಗ್ಗೆ 6 ಸಂಜೆ 6 ಮಧ್ಯ ನಡೆಯೋ ಅಂತ ಒಂದು ದಿನದ ಕತೆ ಇದು. ಇದ್ರಲ್ಲಿ ಒಂದಷ್ಟು ಸೈನ್ಸ್ ಫಿಕ್ಷನ್ ಎಲಿಮೆಂಟ್ಸ್ ನ ಹೇಳೋಣ ಅಂತ ಪ್ರಯತ್ನ. ಅದು ನಮ್ ನೇಟಿವಿಟಿಗೆ ಸೂಟ್ ಆಗೋ ಒಂದ್ ಕತೆ ಹೇಳ್ಕೊಂಡು, ಹೈಪರ್ಥೈಮೇಸಿಯಾ ಅಂದ್ರೆ ಅವ್ರು ಹಾಗೆ ಎಕ್ಸ್ಪ್ಲೇನ್ ಮಾಡಿದಾಗ ಫೋಟೋಗ್ರಾಫಿಕ್ ಮೆಮೊರಿ. ಇಡೀ ಪ್ರಪಂಚದಲ್ಲಿ ಎನಿ ಪಾಯಿಂಟ್ ಇನ್ ಟೈಮ್ 62 ಜನಕ್ಕೆ, 600 billion ಜನರಲ್ಲಿ 62 ಜನಕ್ಕೆ ಈ ಪರಿಸ್ಥಿತಿ, ಕಾಯಿಲೆ ಅಥವಾ ಏನ್ ಅದಿರುತ್ತೆ. ಆತರ ಒಂದು ಹುಡುಗಿ ನಮ್ಮಲ್ಲಿ ಹುಟ್ಟಿದ್ರೆ ಅವಳನ್ನ ಹೆಂಗ್ ಉಪಯೋಗಿಸ್ಕೊಂತಿದ್ರು ಅಥವಾ ದುರುಪಯೋಗ ಪಡಿಸ್ಕೊತಿದ್ರು ಅನ್ನೋದ್ರ ಕತೆ ಹೇಳೋಣ ಅಂತ ಒಂದು ಪ್ರಯತ್ನ ಮಾಡಿ ಸರ್. ಸರ್, ರಿಷಿಕೇಶ್ ಅಂತ ಕ್ಯಾಮರಾಮನ್ ಸರ್, ನಾವು ಟ್ರೈಲರ್ ನೋಡಿ ಯಾರಿಗಾದ್ರೂ ಆಕ್ಚುಲಿ ಇಷ್ಟ ಆಗಿದೆ ಅಂದ್ರೆ, ಒಬ್ಬ ಫಸ್ಟ್ ಟೈಮ್ ಡೈರೆಕ್ಟರ್ಗೆ ನನ್ನ ಕತೆಗೆ ಕಣ್ಣಾಗಿದ್ದವರು ಅವರೇ ರಿಷಿಕೇಶ್ ಅಂತ. ಅದಕ್ಕೆ ಅವ್ರಿಗೆ ಚಾಲೆಂಜಿಂಗ್ ಆಗಿ ಮ್ಯೂಸಿಕ್ ಮಾಡಿದವರು ಆಕಾಶ್ ಪರ್ವ. ಇಬ್ರು ಎಫರ್ಟ್ ಇಂದ ಈ ಮೂವಿ ಆಗಿದೆ. ಆಕ್ಚುಲಿ ನಮ್ಮ ಕಲ್ಪನೆಗೆ ಒಬ್ರು ಬಣ್ಣ ಹಚ್ಚಿದ್ದಾರೆ, ಇನ್ನೊಬ್ರು ಅದಕ್ಕೆ ಸಂಗೀತ ಕೊಟ್ಟಿದ್ದಾರೆ. ಥ್ಯಾಂಕ್ಸ್ ಆಕಾಶ್, ಥ್ಯಾಂಕ್ಸ್ ರಿಷಿ. ಸರ್, ಅದು ಒನ್ ಆಫ್ ದಿ ಒಂದು 4 ಲೇಯರ್ ಅಲ್ಲಿ ಕತೆ ನಡೆಯುತ್ತೆ. ಅದು ಒಂದು ಲೇಯರ್. ಇನ್ನೊಂದು ಲೇಯರ್, ಇನ್ನೊಂದು ಸೈನ್ಸ್ ಫಿಕ್ಷನ್. ಎಲ್ಲ ಹೇಳ್ಬಿಟ್ರೆ ಆಮೇಲೆ ಮೂವಿಗೆ ಬಂದ್ಮೇಲೆ ಏನಿರಲ್ಲ ನೋಡೋಕೆ ಅಂತ. ಇನ್ನೊಂದು 3 ಲೇಯರ್ ಬಗ್ಗೆ ಹೇಳಲಿಲ್ಲ ಸರ್. ಪ್ರೈಮರಿಲಿ ಈ ಲೇಯರ್ ಸುತ್ತಾನೆ ಕತೆ ನಡೆಯುತ್ತೆ. 2 ಸಾಂಗ್ ಇದೆ ಸರ್. ಒಂದು ಆಲ್ರೆಡಿ ಭೂಮಿಗೆ ಬಾನು ಅಂತ ಯೂಟ್ಯೂಬ್ ಅಲ್ಲಿ ಇದೆ, ಮಾಸ್ ಮ್ಯೂಸಿಕ್ ಅಡ್ಡ ಚಾನೆಲ್ ಅಲ್ಲಿ ಜನ ನೋಡಿ ಇಷ್ಟಪಡ್ತಿದ್ದಾರೆ ಸರ್. ಟ್ರೈಲರ್ ಲಾಂಚ್ ಆಗಿದೆ. ಇನ್ನೊಂದು ಚಂದನ್ ಶೆಟ್ಟಿ ಅವರು ಆಡಿರೋ ಸಾಂಗ್ ಮಂಡೇ ರಿಲೀಸ್ ಆಗ್ತಿದೆ ಸರ್, ಓ ಮಾಯೆ ಅಂತ. ಸರ್, ಮೂಡಿಗೆರೆಯಿಂದ ಶುರು ಮಾಡಿದ್ವಿ. ಮೂಡಿಗೆರೆ ಚಿಕ್ಕಮಗಳೂರು ಸಕಲೇಶಪುರ್ಗ್ ಹೋದ್ವಿ, ಸಾರಿ, ಅಲ್ಲಿಂದ ಊಟಿಗೆ ಹೋದ್ವಿ. ಊಟಿಯಿಂದ ಕನಕಪುರ ರೋಡ್, ಅಲ್ಲಿಂದ ಮತ್ತೆ ಬ್ಯಾಂಗ್ಳೂರಲ್ಲಿ ಸ್ವಲ್ಪ ದಿವಸ ಶೂಟ್ ಮಾಡಿದ್ವಿ. ಮತ್ತೆ ಒಂದು ಸ್ಮಾಲ್ ಪೋರ್ಷನ್ಗೆ ಸ್ಟ್ರೀಮಿ ಪ್ಲೇಸ್ ಬೇಕು ಅಂದ್ಬಿಟ್ಟು ಒಂದು
ಸಕಲೇಶ್ಪುರ ಹತ್ರ ಮತ್ತೆ ವಾಪಸ್ ಹೋದ್ವಿ ಸರ್. ಒಟ್ಟು 37 ದಿನ ಶೂಟ್ ಮಾಡಿದ್ವಿ ಸರ್. ಸರ್ ಎಲ್ಲ ಇದೆ ಸರ್, ಕ್ರೈಮ್ ಇದೆ, ಒಂದು ಇನ್ನೋಸೆನ್ಸ್ ಇದೆ, ಒಂದು ಎಮೋಷನ್ ಇದೆ, ತಾಯಿ ಸೆಂಟಿಮೆಂಟ್ ಇದೆ. ಒಂದು ಸಿನಿಮಾಗೆ ಏನೇನು ಬೇಕು ಅನ್ಸುತ್ತೋ ಎಲ್ಲ ಬ್ಲೆಂಡ್ ಮಾಡಿ ಪರ್ಫೆಕ್ಟ್ ಆಗಿ ಬ್ಲೆಂಡ್ ಮಾಡಿ ಟ್ರೈ ಮಾಡಿದೀವಿ. ನೀವು ಎಲ್ಲರೂ ಚೆನ್ನಾಗಿ ನೋಡಿ ಸರ್. ಇಲ್ಲಿ ಯಾವುದು ಫಿಕ್ಷನ್ ಇಲ್ಲ, ಎಲ್ಲಾನು ಫ್ಯಾಕ್ಟ್ಸ್ ಏನೆ. ಆದ್ರೆ ಇನ್ಸಿಡೆಂಟ್ ರಿಯಲ್ ಅಲ್ಲ ಸರ್, ಇದು ಇನ್ಸಿಡೆಂಟ್ ಕಲ್ಪನೆ. ಆತರ ಒಂದು ಹುಡುಗಿ, ಈ ತರ ಒಂದು ಫ್ಯಾಮಿಲಿ, ಈ ತರ ಒಂದು ಪಾಲಿಟಿಷಿಯನ್ ಇದ್ದಿದ್ರೆ ಅವ್ರ ಮಧ್ಯೆ ಏನ್ ನಡೀಬಹುದಿತ್ತು ಆ ಒಂದಿನದಲ್ಲಿ ಅನ್ನೋದನ್ನ ಕತೆ ಹಾಕಿ ಹೇಳಕ್ ಟ್ರೈ ಮಾಡಿದೀನಿ. ಹೌದ್ ಸರ್, ಫಸ್ಟ್ ಫಿಲಿಂ ಸರ್. ನಾನೊಂದು ಐಟಿ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಿದ್ದೆ ಅಲ್ಲ, ಈಗಲೂ ವರ್ಕ್ ಮಾಡ್ತಿದ್ದೀನಿ. ಅದ್ರ ಜೊತೆ ಜೊತೆಗೆ ಸಿನಿಮಾನು ಮಾಡೋಕೆ ಆಯ್ತು ಸರ್. ನಮ್ ಪ್ರೊಡ್ಯೂಸರ್ ನನ್ ಮೇಲೆ ನಂಬಿಕೆ ಇಟ್ಟು ನನ್ ರೈಟರ್ ಆಗಿ ಬಂದಿದ್ದು. ಒಂದಷ್ಟು ಸಿನಿಮಾ ಕತೆ ಬರ್ದೆ, ಆದ್ರೆ ಅದ್ಯಾವುದನ್ನು ಸ್ಕ್ರೀನ್ ಕಾಣಿಸ್ಲಿಲ್ಲ. ಅದಕ್ಕೆ ನಾನು ನಮ್ಮ ಪ್ರೊಡ್ಯೂಸರು ಕಾಲೇಜ್ ಮೆಟ್ಸು, 12-15 ವರ್ಷದಿಂದ ಪರಿಚಯ. ಅವರು ಇಷ್ಟು ಚೆನ್ನಾಗಿ ಕತೆ ಮಾಡಿದ್ಯಾ, ಇದನ್ನ ಆಕ್ಚುಲಿ ಹೇಳಬೇಕು, ಒಂದ್ ರಿಸ್ಕ್ ನಾನೇ ತಗೊಂಡ್ಬಿಡ್ತೀನಿ ಅಂತ ಹೇಳಿ ಅವರೇ ಇನ್ವೆಸ್ಟ್ ಮಾಡಿದ್ರು. ಮತ್ತೆ ಅವ್ರ ಜೊತೆ ಇನ್ನೊಂದು 3 ಜನ ಸೇರಿ ಒಟ್ಟು ಮಾಡಿದ್ದಾರೆ, ಪ್ರದೀಪ್ ಅಂತ, ರಾಮು, ಕೊನಾರ್ ಮತ್ತೆ ವಿಶ್ವನಾಥ್ ಅಂತ. ನಾವೆಲ್ಲ ಕ್ಲಾಸ್ ಮೆಟ್ಸೆ ಒಟ್ಟಿಗೆ ಓದ್ದವರು, ಎಲ್ಲರೂ ಸೇರಿ ಮಾಡಿದೀವಿ ಸರ್. ಮಣಿಕಂಠ ಕಡವಲೆ ಅಂತ ಅವ್ರು ಮೈಸೂರವರು, ಅವ್ರು ಇನ್ವೆಸ್ಟ್ ಮಾಡಿದ್ದಾರೆ. ಆದ್ರೆ ನಮ್ಮೇಲೆ ನಂಬಿಕೆ ಇಟ್ಟು ಅವ್ರು ಒಂದಿವಸ ಸೆಟ್ಗೂ ಬರ್ಲಿಲ್ಲ, ಬರೀ ಇನ್ವೆಸ್ಟ್ ಮಾಡಿದಾರೆ ಅಷ್ಟೇ. ಒಟ್ಟು 4 ಜನ ಪ್ರೊಡ್ಯೂಸರ್ಸ್ ಈ ಮೂವಿಗೆ. ಒಂದ್ ಹಾಡು ತುಂಬಾ ಇಷ್ಟಪಟ್ಟಿದ್ದಾರೆ ಜನ ಇವತ್ತು, ಮೋಸ್ಟ್ಲಿ ನಮ್ಗೆಲ್ರಿಗೂ ಇನ್ನೊಂದ್ ಸಾಂಗ್ ಕೇಳೋದಕ್ ಸಿಗುತ್ತೆ. ಎಸ್, ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ನಾನು ರಿಷಿ ಅವರು, ಭರತ್ ಸರ್ ಅಂಡ್ ತಿಲಕ್ ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆಂದ್ರೆ ಈ ಸಿನಿಮಾ ನಾನ್ ಕಂಪೋಸರ್ ಆಗಿ ಸೆಲೆಕ್ಟ್ ಆಗ್ಬೇಕಂದ್ರೆ ಇವ್ರು 3 ಜನ ಫಸ್ಟ್ ಮೇನ್ ಕಾರಣ. ಅಂಡ್ ಈಗ ಎಲ್ಲರೂ ಹೇಳಿದ್ದಾರೆ ವರ್ಕಿಂಗ್ ಏನ್ ಸಿನಿಮಾಲ್ ಏನಿದೆ ಅಂತ, ನನ್ನ ವರ್ಕ್ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ ಏನಾಯ್ತು ಅಂತ. ಸೊ ಫಸ್ಟ್ ಸಾಂಗ್ ಭೂಮಿಗೆ ಬಾನು ಸಾಂಗ್ ಕಂಪೋಸ್ ಮಾಡಿದ್ದು ನಾವು ಈ ಸಿನಿಮಾಗೆ, ಫಸ್ಟ್ ಅದೇ ಸಾಂಗ್ ಕಂಪೋಸ್ ಮಾಡಿದ್ದು. ಡೈರೆಕ್ಟರ್ ಸರ್ ನಾನು ಅಂದ್ರೆ ಇದು ಯಾವ ತರ ಅಂದ್ರೆ ಉಲ್ಟಾ ಆಯ್ತು ವರ್ಕ್ ಮಾಡಿದ್ದು. ಯಾವಾಗ್ಲೂ ಸಾಂಗ್ ಫಸ್ಟ್ ರೆಡಿ ಮಾಡ್ಕೊಂಡು ಶೂಟಿಂಗ್ ಹೋಗ್ತಾರೆ. ಇವ್ರು ಹೆಂಗೆ ಅಂದ್ರೆ ಶೂಟಿಂಗ್ ಎಲ್ಲ ಮಾಡ್ಕೊಂಡ್ ಬಂದ್ಬಿಟ್ಟಿದ್ರು ಸಾಂಗ್, ದೆನ್ ಐ ಕಂಪೋಸ್ ದ ಟ್ಯೂನ್. ಅಂಡ್ ಆ ಟ್ಯೂನ್ ಕಂಪೋಸ್ ಆಗಿ ಫೈನಲ್ ಎಲ್ಲ ಆದ್ಮೇಲೆ ನನ್ ವಿಷುವಲ್ ನೋಡಿದದು, ಎಷ್ಟು ಚೆನ್ನಾಗಿ ಆಗ್ಲೇ ಒಂದ್ ಪ್ರೀ ಪ್ಲಾನ್ ಇಟ್ಕೊಂಡು ಶೂಟ್ ಮಾಡಿದ್ದಾರೆ, ಎಷ್ಟು ಚೆನ್ನಾಗಿ ಎಡಿಟಿಂಗ್ ಮಾಡಿದ್ದಾರೆ ರಿಷಿ ಅವರು. ಅದು ನೀವ್ ಸ್ಕ್ರೀನ್ ಅಲ್ಲಿ ನೋಡುವಾಗ ನಂಬಕ್ಕೆ ಆಗಲ್ಲ, ಫಸ್ಟ್ ಸಾಂಗ್ ಮಾಡ್ಬಿಟ್ಟು ಆಮೇಲೆ ಶೂಟ್ ಮಾಡಿರೋದು ಅನ್ನೋ ತರ ಅನ್ಸುತ್ತೆ. ಅಂಡ್ 2 ಸಾಂಗ್ ಇದೆ, ಒಂದು ನನ್ನ ವೈಫ್ ಅದಿತಿ ಆಕಾಶ್ ಅಂತಾನೆ ಅವರೇ ಹಾಡಿದ್ದಾರೆ, ಅಂಡ್ ಇನ್ನೊಂದು ಚಂದನ್ ಶೆಟ್ಟಿ ಅವರು ಹಾಡಿದ್ದಾರೆ. ದಟ್ಸ್ ಇಟ್. ಥ್ಯಾಂಕ್ ಯು ಸೋ ಮಚ್. ಸಿನಿಮಾ ನೋಡಿ 22nd, ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ನಮಸ್ಕಾರ ಎಲ್ಲರಿಗೂ. ನಾನು ಫಸ್ಟ್ ಮೂವಿ ಮಾಡ್ಬೇಕು ಅಂತಂದಾಗ ನಮ್ಗೆ ಏನಂತಾನೆ ಗೊತ್ತಿರಲಿಲ್ಲ. ಆಕ್ಚುಲಿ ಇಂಡಸ್ಟ್ರಿ ನಮ್ಗೆ ಯಾವ ತರ ಸಪೋರ್ಟ್ ಇಲ್ಲ, ಏನು ಗೊತ್ತಿರಲಿಲ್ಲ ನಮ್ಗೆ. ನನ್ನ ಹೆಸರು ಪ್ರದೀಪ್ ಕುಮಾರ್ ಅಂತ. ನಾನು ಭರತ್ ಆಲ್ಮೋಸ್ಟ್ 15 ಇಂದ ಕ್ಲೋಸ್ ಫ್ರೆಂಡ್ಸ್, ಇಬ್ರು MBA ಕ್ಲಾಸ್ ಫ್ರೆಂಡ್ಸ್. ಸರಿ, ಇವನು ಒಂದ್ ಒಳ್ಳೆ ಸ್ಟೋರಿ ಮಾಡ್ಬಿಟ್ಟದ ಸರಿ, ಈ ತರ ಮಾಡೋಣ ಅಂತ, ಪ್ರೊಡ್ಯೂಸರ್ ಟ್ರೈ ಮಾಡೋಣ ಅಂತ ಕೇಳ್ತಾ ಇದ್ದ. ಸರಿ, ಇದು ಒಂದ್ ಮಾಡ್ಬೇಕು ಅಂತಂದ್ರೆ ನಾನು ಅವ್ನು ಇಬ್ರು ಇದ್ರೆ ಆಗಲ್ಲ, ಇದು ಒಂದ್ ಮೂವಿ ಮಾಡ್ಬೇಕು ಅಂದ್ರೆ ಒಂದ್ ದೊಡ್ಡ ಟೀಮೇ ಬೇಕು. ಆ ಟೀಮ್ ಅಲ್ಲಿ ರಾಮು ಅವರು, ವರುಣ್ ಅವರು, ಪ್ರಥು, ಧನಂಜಯ್ ಇವರೆಲ್ಲ ಬಂದು ಜಾಯ್ನ್ ಆದ್ರು. ಆಲ್ಮೋಸ್ಟ್ ನಾವು ಈ ಮೂವಿ ಮಾಡೋದಕ್ಕೆ 6 ಪ್ರಿಪರೇಷನ್ ಮಾಡಿ 1 ಅಲ್ಲಿ ಶೂಟಿಂಗ್ ಹೋಗಿ ಈ ಮೂವಿನ ಮುಗಿಸಿದೀವಿ. ಮೂವಿ ಮಾಡೋದು ಅದೊಂದೇ ಮುಖ್ಯ ಅಲ್ಲ, ಮೂವಿ ಮಾಡಿದ್ಮೇಲೆ ಅದ್ ನಿಲ್ಸಿ ಗೆಲ್ಸ್ಬೇಕು. ಅದು ನಮ್ಗೆ ಅದು ಆಕ್ಚುಲಿ ಹೊಸಬ್ರು ಗೊತ್ತಾಗಲ್ಲ. ಅದು ಈ ಇಡೀ ಒಂದು ಪ್ರೋಸೆಸ್ ಅಲ್ಲಿ ತಿಲಕ್ ಸರ್ ಮತ್ತೆ ನಮ್ಮ ದಿನೇಶ್ ಸರ್, ಸೌಭ್ರತ್ ಸರ್ ಮತ್ತೆ ಅನಿತಾ ಮೇಡಮ್ ಅವರು ಪ್ರತಿ ಒಂದು ಹಂತದಲ್ಲೂ ಹೊಸಬ್ರು ಬಂದಿದ್ದಾರೆ. ಭರತ್ ಮುಖ್ಯ ಅಲ್ಲ, ಅವ್ರು ಉಳಿಬೇಕು ಈ ಇಂಡಸ್ಟ್ರಿಲಿ ಅಂತ ಪ್ರತಿ ಒಂದು ಹೆಜ್ಜೆಯಲ್ಲೂ ಕೂಡ ಅವರು ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಅವ್ರಿಗೆ ನನ್ನ ಕಡೆಯಿಂದ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಮತ್ತೊಬ್ಬ ನಿರ್ಮಾಪಕರು ರಾಮು, ಪಾತ್ರದ ಬಗ್ಗೆ ಹೇಳಿ. ಎಲ್ರಿಗೂ ನಮಸ್ಕಾರ. ಪಾತ್ರ, ನಾನೊಂದು ಡ್ರೈವರ್ ಕ್ಯಾರೆಕ್ಟರ್ ಪ್ಲೇ ಮಾಡ್ತಿದ್ದೀನಿ. ನಾನು ಒಂದ್ 5 ಸ್ಕ್ರೀನ್ ಮೇಲೆ ಬಂದ್ಬಿಟ್ರೆ ಸಾಕು ಅಂತ ಕಾಯ್ದಿದ್ದೆ ಒಂದ್ ಟೈಮ್ ಅಲ್ಲಿ, ನಾನು ಈ 4-5 ವರ್ಷ ಜರ್ನಿಲಿ. ಇದ್ರಲ್ಲಿ ತುಂಬಾ ಲಾಂಗ್ ಡ್ಯೂರೇಷನ್ ಕೊಟ್ಟಿದ್ದಾರೆ, ಎಲ್ರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ನಮ್ ಟೀಮ್ ಅಲ್ಲಿ ಕತೆ 22nd ಬರ್ತಿದೆ ಸಿನಿಮಾ. ಆ ಕತೆ ನನಗಂತೂ ತುಂಬಾ ಇಷ್ಟ ಆಗಿದೆ, ನಾನು ಮಾಡಿರೋ ಕ್ಯಾರೆಕ್ಟರ್ ಬಗ್ಗೆ ನನಗೆ ಖುಷಿ ಇದೆ, ಅದನ್ನ ನೀವು ನೋಡಿ ಹೇಳ್ಬೇಕು. ವರುಣ್
ನಮ್ಮ ಡಿಸ್ಟ್ರಿಬ್ಯೂಟರ್ ಎಲ್ಲರಿಗೂ ನಮಸ್ಕಾರ. ಜಾಸ್ತಿ ಥಿಯೇಟರ್ಸ್ ಏನಿಲ್ಲ ಮೇಡಮ್, ಯಾಕೆಂದ್ರೆ ಟೀಮ್ ಬಂದಾಗ ನಮ್ ಜೊತೆ ಇಂಟ್ರಾಕ್ಟ್ ಮಾಡಿದಾಗಿಂದಲೂ ಅವರು ಒಂದು 30-40 ಸೆಂಟರ್ ಬೇಕಂತ ಅಂದ್ಕೊಂಡಿದ್ದಾರೆ. ಬಟ್ ಅವ್ರಿಗೆ ಗೊತ್ತಿಲ್ಲ, ಆಲ್ರೆಡಿ ಇವಾಗಲೇ 40 ಸೆಂಟರ್ ಆಗೋಗಿದೆ. ಸಿಂಗಲ್ ಸ್ಕ್ರೀನ್ 40 ಸೆಂಟರ್ ಆಗೋಗಿದೆ. ಮೈಸೂರು ಏರಿಯಾದಲ್ಲಿ 12 ಸೆಂಟರ್ ಕನ್ಫರ್ಮ್ ಆಗಿದೆ. ತ್ರಿವೇಣಿ ಕನ್ಫರ್ಮ್ ಆಗಿದೆ, ವೀರೇಶ್ ಆಗಿದೆ, ನವರಂಗ್ ಆಗಿದೆ. ಸೊ ನನ್ನ ಪ್ರಕಾರ ಇನ್ನೊಂದು 80-90 ಸೆಂಟರ್ ಸಿನಿಮಾ ರಿಲೀಸ್ ಆಗ್ತದೆ. ಆಕ್ಚುಲಿ ಸಿನಿಮಾ ನೋಡಿದೀನಿ, ಇವ್ರೇನ್ ಲಾಂಗ್ ಪ್ಲೇಯರ್ ಅಂತಾರಲ್ಲ, ಅದು ತುಂಬಾ ಚೆನ್ನಾಗಿ ಬಂದಿದೆ. ಸೊ ಅದಕ್ಕೆ ನಾನು ಥಿಯೇಟರ್ಗಳ ಹತ್ರ ಪರ್ಸನಲ್ ಆಗಿ ರಿಕ್ವೆಸ್ಟ್ ಮಾಡಿ ಥಿಯೇಟರ್ ತಗೊಳ್ತಾ ಇದೀವಿ, ಚೆನ್ನಾಗಿ ಬಂದಿದೆ. ಸೊ ಎಲ್ಲಾರು ನೋಡಿ 22ನೇ ತಾರೀಕು, ಎಲ್ಲಾರು ನೋಡಿ ಆಶೀರ್ವದಿಸಿ. ಥ್ಯಾಂಕ್ ಯು. ನನಗೇನಿಲ್ಲ ಸರ್, ಕ್ಲಾರಿಟಿ ಇದೆ. ಥ್ಯಾಂಕ್ ಯು ಥ್ಯಾಂಕ್ ಯು. ಇನ್ನೇನಾದ್ರೂ ಇದ್ರೆ ನಿರ್ದೇಶಕರು ಹೇಳ್ಬೋದು. ಗಿರೇಶಣ್ಣ ಇವ್ರ ಮೇಲೆ ಒಂದು ಕೈ ಹಾಕಿ ತಿಲಕ್ ಮೇಲೆ. ಅದು ನನಗೀಗ ಮೋಕ್ಷ ಹೇಳಿದ್ದು, ಮೋಕ್ಷನೇ ಕೈ ಹಾಕಿ ಅಂತ.